ಸಚಿವ ಡಿ ಸುಧಾಕರ್ ಅವರ ವಿರುದ್ಧ ಇಷ್ಟೇ ಎಫ್ಐಆರ್ ಅಂದ್ರೆ ಅಟ್ರಾಸಿಟಿ ಕೇಸ್ ಅಷ್ಟೇ ಅಲ್ಲ ಬೆಂಗಳೂರಿನ ಕೆಎಚ್ಬಿ ಕಾಲೋನಿ ರೋಡ್ ಅನ್ನು ಕಬಳಿಸಿದ್ದಾರೆ ಅನ್ನೋ ಆರೋಪ ಕೂಡ ಡಿ ಸುಧಾಕರ್ ಅವರ ಮೇಲಿದೆ ಈ ಕೇಸ್ನ ಜೊತೆ ಜೊತೆಗೆ ಬೆಂಗಳೂರಿನ ಕೆಎಚ್ಬಿ ಕಾಲೋನಿಯ ರೋಡ್ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಸಚಿವ ಡಿ ಸುಧಾಕರ್ ಅವರ ಮೇಲಿದೆ ಹೌಸಿಂಗ್ ಬೋರ್ಡ್ ನಿರ್ಮಾಣ ಮಾಡಿದ ರಸ್ತೆಯನ್ನು ಕಬಳಿಸಿದ್ದಾರಂತೆ ಸಚಿವರು ಅಕ್ರಮವಾಗಿ ರಸ್ತೆಯನ್ನು ಕಬಳಿಕೆ ಮಾಡಿರೋ ಆರೋಪ ಅವರ ಮೇಲಿದೆ ಸ್ಥಳೀಯ ನಿವಾಸಿಗಳಿಂದ ಡಿ ಸುಧಾಕರ್ ಅವರ ವಿರುದ್ಧ ದೂರು ದಾಖಲಾಗಿದೆ ಸ್ಥಳೀಯರ ದೂರಿನ ಮೇರೆಗೆ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈಗಷ್ಟೇ ಹೇಳ್ತಾ ಇದ್ದರು ಆ ಮಹಿಳೆ ಕೂಡ ರತ್ನಮ್ಮ ಅವರು ಕೂಡ ಹೇಳ್ತಾ ಇದ್ದರು ನಾವು ಇರುವಂತ ಜಾಗದ ಮೇಲೆಯೇ ರಸ್ತೆ ಹಾದು ಹೋಗಿದೆ ಆ ರಸ್ತೆಯನ್ನ ಕೂಡ ಅವರು ಬಿಟ್ಟಿಲ್ಲ ಅಕ್ಕಪಕ್ಕದ ನಿವಾಸಿಗಳು ಬಂದು ನಮ್ಮನ್ನ ಕೇಳ್ತಾ ಇದ್ದಾರೆ ಆದರೆ ನಾವು ಹೇಗೆ ಅದಕ್ಕೆ ಮಾತನಾಡೋದಕ್ಕೆ ಸಾಧ್ಯ ಈ ಕೆಲಸ ಮಾಡಿರೋದು ಸಚಿವರು ನಮಗೂ ಕೂಡ ಮಾಹಿತಿ ಇಲ್ಲ ಹೀಗಿರುವಾಗ ಅಕ್ಕಪಕ್ಕದವರಿಗೂ ತೊಂದರೆ ಆಗ್ತಾ ಇದೆ ಅಂತ ಸ್ವತಃ ಆ ಜಾಗದ ಮಾಲೀಕರ ಸೊಸೆ ಆಗಿದ್ದ ರತ್ನಮ್ಮ ಅವರು ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ದರು ಜನಪ್ರತಿನಿಧಿಗಳು ಒಂದು ಮಾತ್ರಕ್ಕೆ ಅವರು ಹೇಳ್ತಾ ಇದ್ದರು ಕೋವಿಡ್ ಟೈಮ್ ಗಳಲ್ಲೆಲ್ಲ ಅಂದ್ರೆ 2019 ರಲ್ಲಿ ಶಿವಮಲ್ಲು ಹಾಗೆ ಶ್ರೀನಿವಾಸ್ ಅನ್ನೋ ಇಬ್ರು ಮೀಡಿಯೇಟರ್ ಗಳನ್ನು ಕಳಿಸಿ ನೀವು ಹಿಂದುಳಿದ ವರ್ಗದವರು ಅನಕ್ಷರಸ್ಥರು ನೀವೇನು ಹಿಂದೇನೆ ಉಳಿದಿದ್ದೀರಿ ನಿಮ್ಮನ್ನ ಡೆವಲಪ್ಮೆಂಟ್ ಮಾಡ್ತೀವಿ ಜಾಗವನ್ನ ಅಭಿವೃದ್ಧಿ ಮಾಡ್ತೀವಿ ನಿಮಗೆ ಒಂದಷ್ಟು ಹಣ ಬರೋ ರೀತಿ ನಾವು ಸಹಾಯ ಮಾಡ್ತೀವಿ ಅಂತ ಹೋಗಿದ್ರಂತೆ ಮೀಡಿಯೇಟರ್ಸ್ ನ ಕಳಿಸಿ ತಕರಾರಿರುವಂತಹ ಜಾಗವನ್ನ ನೀಡಿದವರು ಅಂದ್ರೆ ದಾನ ಮಾಡಿದಂತಹ ಗೋಪಾಲಪ್ಪ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ಅವರೇ ನಾವು ನಮ್ಮ ತಂದೆ ಅವರು ಗೋಪಾಲಪ್ಪ ಕೆಂಪಣ್ಣ ಅನ್ನೋರು ದಾನ ಮಾಡಿದ್ದಾರೆ ನಾನು ಕೆಂಪಣ್ಣ ಅವರ ಮಗ ಗೋಪಾಲ ಕೃಷ್ಣ ಮೇಡಂ ಅವರೇ ನಾವು ಈ ಗೋಪಾಲಪ್ಪ ಬೇರೆ ಕೆಂಪಣ್ಣ ಅನ್ನೋ ಬೇರೆನಾ ಸರ್ ತೋಟಿ ನಮ್ದು ಅವರಿಬ್ರು ಅಣ್ಣ ತಮ್ಮಂದ್ರ ಮೇಡಂ ಅಣ್ಣ ತಮ್ಮಂದ್ರ ಮಕ್ಕಳು ನಾವು ಗೋಪಾಲಪ್ಪ ಗೋಪಾಲ ಕೃಷ್ಣ ನಾನು ನೀವು ಗೋಪಾಲಪ್ಪ ಅವರ ಮಗ ಹಲೋ ಹಾ ಸರ್ ಕೇಳಿಸ್ತಾ ಇದೆಯಾ ಗೋಪಾಲಪ್ಪ ಅವರ ಮಗ ಹಾ ಹಾ ಮುಂದುವರಿಸಿ ಸರ್ ಮುಂದುವರಿಸಿ ಹೇಳಿ ಹಾ ಕೇಳಿಸ್ತಾ ಇದೆ ಮೇಡಂ ಕೇಳಿಸ್ ತಮ್ಮ ಹೆಸರು ಸರ್ ಹಾ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ನನ್ನ ಹೆಸರು ಗೋಪಾಲ ಕೃಷ್ಣ ಮೇಡಂ ಅವರ ಸರಿ ಸರ್ ಸರಿ ಹೇಳಿ ಸರ್ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗೆ ಕಚೇರಿಗೆ 11/2022 ರಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರೆ ಮೇಡಂ ಅವರೇ ವೈಎಂ ಗೋಪಾಲಪ್ಪ ಮತ್ತೆ ಕೆಂಪಣ್ಣ ಅನ್ನೋರು ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರೆ ಇದು ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಗ್ರಾಮ 108 ಸರ್ವೆ ನಂಬರ್ 108 ಸರ್ವೆ ನಂಬರ್ ಅಲ್ಲಿ 3 ಎಕರೆ 33 ಗುಂಟೆ ಜಮೀನಲ್ಲಿ 10 ಗುಂಟೆ ಜಮೀನನ್ನು ಮಾತ್ರ ರಸ್ತೆಗೆ ಭೂ ಸ್ವಾಧೀನ ಮಾಡ್ಕೊಂಡಿರೋ ಬಗ್ಗೆ ವಿಶೇಷ ಮೇಡಂ ಅವರೇ ವಿಶೇಷ ಸಂಬಂಧಪಟ್ಟಿದ ತಹಸೀಲ್ದಾರು ಗ್ರಾಮ 100 ಸರ್ವೆ ನಂಬರ್ 108 ಅಲ್ಲಿ ವಿಸ್ತೀರ್ಣ 3 ಎಕರೆ 33 ಗುಂಟೆ ಜಮೀನಲ್ಲಿ ಜಲಮಂಡಳಿಯವರು ವಸತಿ ಯೋಜನೆಗೆ ಭೂ ಸ್ವಾಧೀನ ಅಳವಡಿಸಿರ್ತಾರೆ ಸರ್ ಭೂ ಸ್ವಾಧೀನ ಅಳವಡಿಸಿರ್ತಾರೆ ಮೇಡಂ ಅವರೇ ಈಗ ನಾವು ಜಲಮಂಡಳಿಯೊಳಗೆ ನಾವು 10 ಗುಂಟೆ ಈಗ ನೀವು ಅಂದ್ರೆ ನಿಮ್ಮ ತಂದೆಯವರು ಹೇಳಿ ಮೇಡಂ ನಿಮ್ಮ ತಂದೆಯವರು ಇವರಿಗೆ ಎಷ್ಟು ಜಾಗನ ಕೊಟ್ಟಿದ್ರು ಅಂದ್ರೆ ಮಾರಾಟ ಮಾಡಿದ್ದ ಇದು ಹೇಗೆ ಏನು ಏನು ಇದರ ಬಗ್ಗೆ ನೀವು ಮಾಹಿತಿ ನೀಡೋದಾದ್ರೆ ನೀಡ್ಕೊಡ್ತೀರಿ ಮೇಡಂ ನಮ್ಮ ತಂದೆ ನಾವು 68ನೇ ಇಸ್ವಿಯಲ್ಲಿ ತೋಟಿ ಮುನಿಯಪ್ಪ ಹುಲಿ ವೆಂಕಟರಣಪ್ಪ ಗಂಗಮ್ಮನ ಅವರ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಮೇಡಂ ಅವರೇ ನಾವು 45 ವರ್ಷ ಅನುಭವದಲ್ಲಿ ಇದ್ದೀರಿ ಪಾನಿ ಪಿಟೇಷನ್ ಖಾತೆ ಎಲ್ಲ ಬಂದಿದೆ ನಮ್ಮ ಹತ್ರಲ್ಲಿ ಗ್ರಾಂಟ್ ಕೂಡ ಆಗಿದೆ ಇವ ನಾವು ಲೆವೆಟ್ ಮಾಡಬೇಕಾಗಿದ್ರೆ ಆಗ ನಾವು ಜಾಗನ 10 ಗುಂಟೆಯಲ್ಲಿ ದಾನ ಕೊಟ್ಟು ಕೊಟ್ರು ಹೌಸಿಂಗ್ ಬೋರ್ಡ್ಗೆ ಅವರು ನಮಗೆ ಈ ಕಡೆ ಲೆವೆಟ್ ಮಾಡ್ಕೊಳಕ್ಕೆ ಅಪ್ರೂವಲ್ ಕೊಟ್ರು ಮೇಡಂ ಅವರು ಆ ತರ ಆಗಿರೋದು ಮೇಡಂ ಅವರೇ ಇದು ಅಲ್ಲ ಈಗ ನೀವು ಈಗ ಪಾಪಮ್ಮ ಮುನಿಯಪ್ಪ ಸುಬ್ಬಮ್ಮ ಅವರಿಗೆ ಈ ಜಾಗ ಮಾರಿದ್ದ ಅಥವಾ ಅವರಿಂದ ನೀವು ತಗೊಂಡಿದ್ದ ಅವರು ತಂದೆಯವರ ಕಡೆಯಿಂದ ನಾವು 68 ಇಸಲ್ಲಿ ನಾವು ತಮ್ಮದಿಗಳು ತಗೊಂಡಿದ್ದಾರೆ ಮೇಡಂ ಅವರೇ ನೀವು ತಗೊಂಡಿದ್ರಿ ಎಷ್ಟು ಜಾಗ ತಗೊಂಡಿದ್ರಿ ಸರ್ ಆಗ ಎಷ್ಟು ತಗೊಂಡಿದ್ರು ನಿಮ್ಮ ತಂದೆ 3 ಎಕರೆ 33 ಗುಂಟೆ ಮೇಡಂ ಅವರು ವೈಎಂ ಗೋಪಾಲಪ್ಪ ಕೆಂಪಣ್ಣ ಅವರು ಇಬ್ಬರು ಸೇರಿ ತಗೊಂಡಿರೋದು ಮೇಡಂ ಅವರೇ ಇದು ಸರಿ ಸರಿ ಈಗ ನಿಮ್ಮ ಸಮಸ್ಯೆ ಏನು ಸರ್ ಅಲ್ಲಿ ನೀವು ರೋಡಿಗೆ ಬಿಟ್ಟಿದ್ದ ಜಾಗನ ಸಚಿವರು ಕಬಳಿಸಿದ್ದಾರೆ ಅಂತನಾ ಸಚಿವರು ಕಬಳಿಸಿದ್ದಾರೆ ರಾತ್ರಿ ಎಲ್ಲ ರೌಡಿಗಳು ಇದ್ದಾರೆ ಕಾರುಗಳೆಲ್ಲ ಅಡ್ಡ ಆಗ್ತಾರೆ ನಮ್ಮ ಮನೆಗೆ ಹೋಗಿ ದಾರಿ ಇಲ್ಲ ನಮ್ದು ಇಲ್ಲೇ ಇದೆ ಮನೆ ಕೆಎಚ್ಪಿ ಕಾಲೋನಿಯಲ್ಲೇ ನಮ್ದು ಮನೆ ಇರೋದು ಓಕೆ ಓಕೆ ಸುಮಾರು ಇಲ್ಲಿ 100 ಮನೆಗಳಿದ್ದಾವೆ ಮೇಡಂ ಅವರು ಎಲ್ಲರಿಗೂ ಹೋಗೋಕೆ ದಾರಿ ಇಲ್ಲ ದಾರಿಯಲ್ಲೇ ಸಿಗರೇಟ್ಗಳು ಸೇದ್ಕೊಂಡು ಎಣ್ಣೆ ಹೊಡ್ಕೊಂಡು ಕೂತಿರ್ತಾರೆ ಮೇಡಂ ದಾರಿನೇ ಬಿಡಲ್ಲ ಹಾರನ್ ಮಾಡಿದ್ರು ಕೂಡ ದಾರಿ ಬಿಡಲ್ಲ ಹೋಗ್ರಿ ಪೊಲೀಸರು ಕಂಪ್ಲೇಂಟ್ ಕೊಡೋಗ್ರಿ ನಿಮ್ಮ ನಮ್ಮನ್ನೇ ದಬ್ಬಾಯಿಸ್ತಾರೆ ಮೇಡಂ ಅವರೇ ಕೇಳಕ್ ಹೋದ್ರೆ ಈಗ ರೋಡಿನ ಜಾಗ ನಿಮ್ಮದು ಮಾಡಕ್ ಹೋದ ನಾನೇ ತೋರಿಸ್ತೆ ಗೋಪಾಲಕೃಷ್ಣ ಸರ್
ಆ ರೋಡಿಗೆ ಜಾಗ ಅಲ್ಲಿ ಏನಾದ್ರು ಗುಂಡಿ ಮಾಡಿದರಲ್ಲ ಟಾರ್ ರೋಡ್ ಡಾಂಬರ್ ರೋಡ್ ಆ ಜಾಗ ನಿಮ್ಮದು ಅಲ್ಲಿಂದ ಮುಂದಕ್ಕೆ ಈ ಪಾಪಮ್ಮ ಮುನಿಯಪ್ಪ ಸುಬ್ರಹ್ಮಣ್ಯ ಇದೆಯಲ್ಲ ಅವರ ಜಾಗ ಇದ್ಯಾ ಆ ಅವರದು ಇದೆ ಸರ್ ಅವರದು ಮೇಡಂ ಇರ ಈಗ ಅವರ ಜಾಗನ ಇವರು ಕಬಳಿಸ್ಕೊಳ್ಳಕ್ಕೆ ನಿಮ್ಮ ಜಾಗನ್ನು ಸೇರದಂತೆ ಅವರು ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇದು ಹೈಕೋರ್ಟ್ ಅಲ್ಲಿ ಕೇಸ್ ನಡೆಯತಾ ಇದೆ ಮೇಡಂ ನವರ ಹೈಕೋರ್ಟ್ ಅಲ್ಲಿ ಕೇಸ್ ನಡೆಯಬೇಕಾಗಿದ್ರೆ 1.5 ವರ್ಷ ಆಗಿದೆ ಸುಧಾಕರ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಡಿ ಸಚಿವ ಡಿ ಸುಧಾಕರ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅದು ಅಕ್ರಮ ಸಕ್ರಮವಾಗಿ ಕೋರ್ಟ್ ಅಲ್ಲಿ ಇರಬೇಕಾದ್ರೆ ಯಾ ಕಾರಣಕ್ಕೂ ಮಾಡ್ಕೊಂಡಿದ್ದಕ್ಕೆ ಪವರ್ ಇಲ್ಲ ಮೇಡಂ ಅವರೇ ಆದರೂ ಮಾಡ್ಕೊಂಡಿದ್ದಾನೆ ಈಗ ನೀವೆಲ್ಲ ಸೈನ್ ಮಾಡ್ಕೊಂಡಿದ್ದೀರಾ ಈಗ ನಿಮ್ಮ ಜಾಗ ರೋಡಲ್ಲಿ ಇತ್ತಲ್ವಾ ಗೋಪಾಲಕೃಷ್ಣ ಸರ್ ಈಗ ನಿಮ್ಮ ಜಾಗ ರೋಡಿಗೆ ಹೋಗಿತ್ತಲ್ಲ ಆ ಜಾಗನ ಅದೇನ್ ಕಬಳಿಸ್ಕೊಳ್ಳಕ್ಕೆ ಸಾಧ್ಯ ಅದನ್ನ ಬಿಟ್ಟು ನಿಮ್ಮ ವೈಯಕ್ತಿಕ ಜಾಗ ಇತ್ತಲ್ಲ ಅದನ್ನು ಅವರು ಈ ರೀತಿ ಒಡೆದು ಅಗೆದಾಕಿದಾರ ಹೇಗೆ ಹೌದು ಮೇಡಂ ಅದು ಕೇಸ್ ನಡೀತಾ ಇದೆಯಲ್ಲ ಎಲ್ಲ ಅಗೆದಾಕಿದ್ದಾರೆ ಎಲ್ಲ ಅಗೆದಾಕಿದ್ದಾರೆ ಮೇಡಂ ಅವರು ಆಲ್ರೆಡಿ ಕೇಸ್ ನಡೀತಾ ಇದೆಯಲ್ಲ 21 ವರ್ಷದಿಂದ ನಡೆ ಕೇಸ್ ನಡೀತಾ ಇದೆ ಆದ್ರೂ ಎಲ್ಲ ಡ್ಯಾಮೇಜ್ ಮಾಡಿದಾನೆ ಈಗ ನೀವು ದೂರು ಕೊಟ್ಟಿದ್ದೀರಾ ಸಚಿವರ ವಿರುದ್ಧ ದೂರು ಕೊಟ್ಟಿದ್ದೀರ ಮೇಡಂ ಅವರು ಅವರು ಏನು ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ ನಮ್ಮ ಎಂಎಲ್ಎ ಸಾಹೇಬ್ ರತಕ್ಕೆ ನಾವು ಹೋಗಿ ಎಲ್ಲ ಬೆಳಗ್ಗೆ ಮಾತಾಡ್ಕೊಂಡು ಬಂದಿದ್ದೀರ ಆಯ್ತು ಅವರು ಏನು ಬೇಕೋ ಮಾಡ್ಲಿ ನಾವು ಮಾತಾಡ್ತೀರಾ ಅಂತ ಹೇಳಿದ್ದಾರೆ ಸರ್ ಮೇಡಂ ಈಗ ಏನು ಅಧಿಕಾರಕ್ಕೆ ಬಂದ ಮೇಲೆ ಇಷ್ಟೆಲ್ಲ ಆಗ್ತಿರದಾ ಅಧಿಕಾರ ಇಲ್ಲದೆ ಇದ್ದಾಗ ಅಥವಾ ಅವರು ಶಾಸಕರ ಅಲ್ಲದೆ ಇದ್ದಾಗ ಇದು ಯಾವುದು ಸಮಸ್ಯೆ ಇರಲಿಲ್ವಾ ಯಾವ ಕೇಸ್ ತಡ್ಕೊಂಡು ಅದರ ಪಡಕ ನಡೆಕೊಂಡು ಹೋಗ್ತಾ ಇತ್ತು ಈಗ ಅಧಿಕಾರ ಬಂದು ಪಾಣಿ ಬಂದ ಮೇಲೆ ಇಷ್ಟೆಲ್ಲ ರಾಮಾಯಣ ಮಾಡ್ತಾ ಇದ್ದಾರೆ ಮೇಡಂ ನವರ ಈ ಪಾಣಿ ಯಾರ ಹೆಸರಲ್ಲಿ ಬಂತು ಸರ್ ಯಾರ ಹೆಸರಲ್ಲಿ ಇದೆ ಪಾಣಿ ನಾಳೆ ಕೇಸ್ ಇದೆ ಈಗ ಸುಧಾಕರ್ ಅಂತ ಹೆಸರಲ್ಲಿ ಇದೆ ಸರ್ ಡಿ ಸುಧಾಕರ್ ಅಂತ ಎಸ್ಎಲ್ ಮಾಡಿ ಬರ್ತಾ ಇದೆ ಸರ್ ಈಗ ಮೇಡಂ ನವರು ಈಗ ನಿಮ್ಮ ಜಾಗಾನು ಸುಧಾಕರ್ ಅವರ ಹೆಸರು ಹೋಗಿದೆಯಾ ಈಗ 45 ವರ್ಷ ಸುಧಾಕರ್ ಹೆಸರಲ್ಲ ಹೋಗಿದೆ ಮೇಡಂ ನವರು ಓಕೆ ಓಕೆ 45 ವರ್ಷ ವೈಎಂ ಗೋಪಾಲಪ್ಪ ಕೆಂಪಣ್ಣ ಅನ್ನೋರು ಅನುಭವಸ ಮಾಡ್ಕೊಂಡು ಬಂದಿದ್ದಾರೆ ಸರ್ ಅವರು ನಾವು ದಾನ ಕೊಟ್ಟಿದ್ರು ಹೌಸಿಂಗ್ ಬೋರ್ಡ್ಗೆ ಅಲ್ಲಿಂದ ನಮಗೆ ಬಿಡುಗಡೆ ಆದ್ಮೇಲೆ ಇವರು ಸುಧಾಕರ್ ಬಂದು ಕೇಸ್ ಹಾಕ್ಬಿಟ್ಟು ಮುನಿಯಮ್ಮ ಪಾಪಮ್ಮ ಸುಬ್ಬಮ್ಮ ಅನ್ನೋರ ಹೆಸರಿಗೆ ಪಾಣಿ ಬಂತು ಅಲ್ಲಿಂದ ಆಚೆಗೆ 3-5 ವರ್ಷ ಹಂಗೆ ಪಾಣಿ ಬಂದಿದ್ದು 2021 ರಲ್ಲಿ ಸುಧಾಕರ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅಕ್ರಮವಾಗಿ ರಿಜಿಸ್ಟರ್ ಮಾಡ್ಕೊಂಡು ಈಗ 2023 ರಲ್ಲಿ 15 ದಿವಸ ಆಗಿದೆ ಪಾಣಿ ಮಾಡಿಸ್ಕೊಂಡು ಬಂದು ಈ ತರ ಬಂದು ಎಲ್ಲಾರು ಇದು ಮಾಡ್ತಾ ಇದ್ದಾನೆ ಮೇಡಮ್ ಸರಿ ಸರ್ ಓಕೆ ಧನ್ಯವಾದಗಳು ಸರ್ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಇದನ್ನ ಮುಂದುವರಿಸ್ತೀವಿ ನ್ಯಾಯ ಇದ್ದ ಕಡೆ ನಾವು ನಿಲ್ತೀವಿ ಅಂತ ಹೇಳ್ತೀನಿ ಆದಷ್ಟು ಕಾನೂನಿನ ಹೋರಾಟಕ್ಕೆ ಮುಂದಾಗಿ ತಾವು ಕೂಡ ಧನ್ಯವಾದಗಳು ನಮ್ಮ ಜೊತೆ ಮಾಹಿತಿಯನ್ನ ಹಂಚಿಕೊಂಡದಕ್ಕಾಗಿ ಆಂಧ್ರಪ್ರದೇಶ ಮಚ್ಚು ಕೂಡಲು ಹಿಡ್ಕೊಂಡು ಓಡಾಡಿದ್ವಿ ನಾವು ಏನು 50-60 ವರ್ಷ ಆಗ್ತಾವ ಅಂತ ಮಚ್ಚು ಕೂಡಲು ಹಿಡ್ಕೊಂಡು ಅಡ್ಡಾಡಿದೀವಿ ಎಲ್ಲಂತ ಹೊಡೆದಿಲ್ಲ ನನಗೆ ಬರಲ್ಲ ನಾನು ಬರ್ತೀನಿ ಅಲ್ಲಿಗೆ ಯಾವಾಗ ಬರ್ತಾನೆ ಇವೆಲ್ಲ ನಂತ ಗಾಂಚಲ್ಲಿ ಗಿಂಚಲ್ಲಿ ನಡೆಯಲ್ಲ ಓ ದುಡ್ಡು ಹಾಕ್ಬೇಕಾರೆ ಕೈ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ